ओम श्री गणेशाय नमः। ओम श्री सद्गुरुवे नमः। ऐदु कैयो आने मोगवो तिंगोमा के पसुंदा इबा शिवशक्ति मातियाद विनायक पेरमान मनसो नेनची एल्लाम वल्ल श्री सर्गुनाथुडिय तिरुवडी वणंगिंडो नींग एल्लागो एना नमस्कारवा ना एगुन्ने इंदना पुण्यवाद जनदोगे आन्मीग जामं एंबा ओंदु जामदोगे नंग इंदु एल्लाहू नंग अरदोंडिब्बा ओंदु निगच्चियन अंदले विषय अरियाद कुन्नविये टेंशनो 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 एंब वार्ते एल्लानुडिय बेयगू बरबेकाद ओंदु वार्ते इंदन कालकट्टदोगे ಒಲಗದಿಬ್ಬೋಕೆಲ್ಲಾವುಡಿ ಬೇಯೋಗೆ ಒಂದು ಮಾತು ಬಂದರ ಅಂದಲೆ ದಾರು ಇದನ್ನ ಮಾತು ಆಡಾದ ಇದ್ದಾರೆ ಅಂದಲೆ ಆ ಮಾತು ಏನಂದಲೆ ಕೊರೋನಾ ಎಂದು ಹೇಗಬೇಕದು ಒಂದು ಸಂಕಟ ಈ ಕೊರೋನಾ ಎಂದು ಹೇಗಾದ ಬೇ ಒಲಗದೋಗೆ ದಾರು ಇಲ್ಲ ಎಂಬುದನ್ನು ಕೂಡ ಅದನುಡಿಯ ಭಾಷೆಯೋಗ ಕೊರೋನಾ ಅಂತ ಹೇಗಿದ್ದಾರೆ ಅವರು ಅಪ್ಪೇ ಏರ್ಪಟ್ಟ ಒಂದು ಕೊರೋನಾ ಎಂಬ ಸಂಕಟ ಒಲಗವೇ ಅಪಾರ ಮೋಸ ಮಾಡಿತು ಎಂಬುದು ನಂಗೆ ನೋಡಿದ್ದೋ ಆಗ ಎಲ್ಲ ಬೇಯೋಗ ಕೊರೋನಾ 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 ಅಂತ ಹೇಗಿದೆ ಒಂದು ಮಾತು ಮಾಕೆ ಇಂದು ಎಲ್ಲ ನುಡಿಯ ಬೇಯೋಗ ನಾ ಟೆನ್ಷನು 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 ಅಂದ ಏನೋ ಅರಿಯಾದ ಕುನ್ನ ಕುನ್ನೆ ಹೊಲಪಿಲ್ಲಾದಕ್ಕೂ ಏನೋ ಟೆನ್ಷನ್ ಪಡ್ತಾ ಬೇಡ ಅಂದಾರ ಆ ಟೆನ್ಷನ್ ಎಂಬತ್ತೆ ಏನಾ ಎಂಬುದನ್ನ ಇಂದು ನಂಗೆ ನೋಡ ಹೋನ ಏರ್ಕನವೇ ನಂಗೆ ಹೇಗಿದಂಗೆ ಈ ಮನಸ್ಸು ಎಂಬ ಕನ್ನಾಡಿ ಅಳುಕಾಯಿಡದೆ ಒಂದು ನೀರು ಪಾಸಿ ಮುಚ್ಚಿ ನಡದೆ ಆ ಪಾಸಿಯ ನಂಗೆ ಇಲ್ಲಾದ ಮಾಡೋದು ನೀರು ತೋರ್ರ ಕನ್ನಾಡಿ ಓದಾಗಡು ಅಳುಕು ನಂಗೆ ಇಲ್ಲಾದ ಮಾಡೋದು ಕನ್ನಾಡಿ ಒಳ್ಳೆ ಮೊಗ ತೋರ್ರ ಈ ಕನ್ನಾಡಿ ಅಳುಕು ಮುಚ್ಚಿ ನಡದೆ ನೀರ ಬಂದು ಪಾಸಿ ಮುಚ್ಚಿ ನಡದೆ ಅಲ್ಲಿಗುಡಿಯ ಪಾಸಿ ಕನ್ನಾಡಿಗಳು ಅಳುಕು ಇದು ನಾಲ್ಕು ಎಂದೇ ನಂಗೆ ನೋಡೋಣ ನಂಗುಡಿ ಹೊಟ್ಟೆಕಿಚ್ಚು ಒಂದು ನಂಗುಡಿ ಆಸೆ ಎಂಬುದು ಎರಡಾವುದು ನಂಗುಡಿ ಕೋಪ ಎಂಬುದು ಮೂರಾವುದು ಇನ್ನ ಚೊಲ್ಲೆ ಆಗಬೇಕಾದ ಹೊಲ್ಲದ ಮಾತು ಇದು ನಾಲ್ಕು ತಾ ಅಲ್ಲಿ ಪಾಸಿಯಾಗಿ ಎಡದೆ ಇಲ್ಲಿ ಅಳುಕಾಯಿ ಎಡದೆ ಅದಕ್ಕೆ ನಂಗೆ ಏರ್ಕನವೇ ಎರಡು ನೋಡಿದೆ ಒಂದು ಹೊಟ್ಟೆಕಿಚ್ಚು ಎಂಬುದನ್ನು ನಂಗೆ ನೋಡಿದೆ ಇನ್ನೊಂದು ಆಸೆ ಎಂಬುದನ್ನು ಪತ್ತಿ ನಂಗೆ ನೋಡಿದೆ ಇಂದು ಮೂರಾವುದು ಆ ಅಳುಕಾರು ಅವ ವೆಗುಳಿ ಇದು ವೆಗುಳಿ ಅಂದರೆ ನಂಗೆ ಮಾತುದೋಗೆ ಸಿಲ ಎಡೆಯೋಗ ನಂಗೆ ಕೋಪ ಅಂತ ಏನೋ ಸಿಲ ಎಡೆಯೋಗ ಸೆನ ಎಂದ ಏನೋ ಸಿಲ ಎಡೆಯೋಗ ವರ್ಚ ಅಂದ ಏನೋ ಹೆಂಗ ತಂಗಾಡ್ಸೋದು ವರ್ಚ ಎಲ್ಲ ಬಡ ಅಂದ ಏನೋ ಏನೇ ಇಸು ವರ್ಚ ಇದ್ರೆ ವರ್ಚ ಅಂಬುದು ನಂಗುಡಿ ಬಡುವುದು ಗಾಡ ಒಂದು ಮಾತು ಕೋಪ ಎಂಬುದು ಬಂದು ತಮಿಳದಾಗ ಅಟ್ಲಿ ಕೂಡ ನಂಗೆ ಕೋಪ ಅಂದ ಏನೋ ಸಿಲ ಎಡೆಯೋಗ ಸೆನ ಎಂದ ಏನೋ ಇದು ಮೂರು ಒಂದೇ ಅರ್ಥತ ಕೋಪ ಪಟ್ಟಲಿ ಸರಿ ಸೆನ ಅಲಿ ಸರಿ ಅರ್ಥದ ನಂಗೆ ವರ್ಚ ಅಂದಲಿ ಸರಿ ಇದನ್ನು ಪತಿತ ನನಗೆ ಇಂದು ಸಿಂಧನ ಮಾಡುವನ್ನು ಒಳ್ಳವರು ಏನು ಹೇಗಿದ್ದಾರೆ ಎಂದು ನಂಗೆ ನೋಡೋಣ ಕೋಪ ಎಂಬುದು ಬಂದು ನಂಗೆ ಒಡಂಬು ಬಂದು ಸರಿಯಾದ ಪಡೀಗ ಸೀರಾನ ನೆಲೆ ಎಂದು ಹೇಗಿರ್ತಾವೀರ ಕೋಪ ಬಂದರೆ ನನಗೆ ಒಡಂಬು ಬಂದು ಸೀರಾನ ನೆಲೆಯಾಗ ಆಡೋದಿಲ್ಲ ಅದು ಎತ್ತೆ ಆರ ಎಂಬುದನ್ನು ಅಪರ ಬೆಳಕವಾಗಿ ಹೇಗೋಕೆ ಏನಾಗಿರ ಹೇಗುವ ನಂಗೆ ಬಂದು ಕೋಪ ಪಟ್ಟನವೋ ಕೋಪ ಪಡೋನೇ ನಂಗೆ ಮೊಗ ಎಲ್ಲ ಕೆಸೋನ ಆರ ಕಣ್ಣು ಕೆಸೋನ ಆರ ಬೇ ಮಾತು ಸರಿಯಾ ಬಪ್ಪೋದಿಲ್ಲ ಏನ ಮಾಡಿಗೆ ನಂಗೆ ಬೇ ಅರಿಯಾದ ಸಲ ಕಾರ್ಯ ಮಾಡೋಣ ಅದು ಕಾರಣ ನಂಗೆ ಕೋಪ ಅಥವಾ ಟೆನ್ಷನ್ ಎಂದಿಗೆ ಒಂದು ಮಾತುದೋಗೆ ನಂಗೆ ಮುಡಿಚಿನ ಇದು ನಂಗೆ ಬಂದುಳೆ ಮನುಷ್ಯನ ಬಂದು ಅದು ಕೆಡಿಸಿರ ಅದು ಈಗ ನಂಗೆ ಒಂದು ತಮಿಳ್ದೋಗ ಒಂದು ವಾರ್ತೆ ಹೇಗಿರ ಆಪತ್ತಕ್ಕೆ ಉದವಾದ ಪಿಳ್ಳೈ ಅರುಂಪಸಿ ತೀರ ಅನ್ನ ದಾಗತ್ತೆ ತೀರಾದ ತಣ್ಣೀರ್ ದರಿದ್ರ ಮರಿಯ ಪೆಡ್ಡೀರ್ ಕೋಪತ್ತೆ ಅಡಕ ವೇಂದನ್ ಎಂದು ಇಲ್ಲಿ ಹೇಗಿದ ಕೋಪತ್ತೆ ಅಡಕ ಮನಿದನ್ ಎಂದು ಹೇಗಲ್ಲ ಕೋಪತ್ತೆ ಅಡಕ ವೇಂದನ್ ಎಂದು ಹೇಗಿದ ಅದ ವೇಂದನ್ ಎಂದಲೇ ರಾಜ ಆ ರಾಜ ಕೋಪ ಪಟ್ಟುಪ್ಳೆ ಅವಸರ ಪಟ್ಟುಪ್ಳೆ ಏನಾರ ಅಂದಲೆ ಆ ರಾಜ ಕೆಡೋದಲ್ಲ ದೇಶವೇ ಕೆಟ್ಟುಟ್ರ ಅನ್ನಂತ ಕೋಪತ್ತೆ ಅಡಕ ವೇಂದನಂದೇ ಇದ ಆಗ ಒಂದು ದೇಶ ಅಂದ ಬಪ್ಪನೇ ರಾಜ ಬಂದು ಅಧಿಕಾರಿಯಾಗಿದ್ದಾನೆ ಕಾಪಾಡಬೇಕಾದವನಿದ್ದಾನೆ ಎಂಬುದಾಗಿ ತಮಿಳ್ದೀರ ಆಗ ನಂಗ ಕೋಪ ಪಟ್ಟಳೆ ನಂಗ ಹೊಲ್ಲದವಕರ ಅನ್ನೋ
ಒಂದು ರಾಜ ರಾಜಗೂ ಅಲ್ಲ ದೇಶಗೂ ಅಲ್ಲ, ನಂಗ ನಂಗೂ ಅಲ್ಲ ನಂಗೆ ಮನೆಗೂ ಅಲ್ಲ, ನಂಗೆ ನಂಗೂ ಅಲ್ಲ ನಂಗುಡಿ ಹಟ್ಟಿಗೂ ಅಲ್ಲ, ನಂಗೂ ಅಲ್ಲ ಸಮುದಾಯ ಇಲ್ಲ. ಅದು ಕೂಡ ನಂಗೆ ಮುಡಿಸುವ, ಯಾಕೆ ನಂಗೆ ಆಳುವತ್ತ ನಂಗೆ ಹೋಗೋದು ಮಾಡೋದ್ರ, ದೇಶ ಆಳುವುದು ನಂಗೆ ಎಲ್ಲಿ ಹೋಗೋದು ಮಾಡೋದ್ರ. ಆಗ ಕೋಪ ಬಂದವಣಿ ಏನು ಆರ ಅಂದಲೆ ಆಮ ಏನ ಮಣ್ಣೆ ಅಂದ ಅರಿಯಾದ ಮಣ್ಣ. ಏವೋ ಒಬ್ಬ ಬಂದು ಅಂಜಿಕ್ಕಿನವ ಅಂಜಿನವೋ ಅಂಜೋನೆ ಮೊಗ ಬೆಳ್ಳೆ ಆರ. ಏವೋ ಅಂಜಿಕೆ ಬಂದರೋ ಮೊಗ ಬೆಳ್ಳ ಅಂದಲೆ ಮೊಗದ ಕೂಡ ರಕ್ತ ಪೂರ ಕಿಯ ಎರಿಬಿಟ್ರಾಂಬ ರಕ್ತ ಇಲ್ಲಾದೆಡೆ ಬೆಳ್ಳ ತೋರ ಅಂದ ಹೇಳ. ಅದೇ ಕೋಪ ಅಂದು ಬಂದ ಒಡರಿಯೇ ರಕ್ತ ಪೂರ ಮೊಗಗ ಬಂದರ, ರಕ್ತ ಪೂರ ಮೊಗಗ ಬಂದೋಣಿ ಮೊಗ ಕೆಸೋನ ಆಯ್ಬಿಟ್ರ, ಕಣ್ಣು ಕೆಸೋನ ಆಯ್ಬಿಟ್ರ, ಪುಲನ್ಗಳು ತನ್ನ ತನ್ಮೆಯೇ ಇಳಕ್ಕಿಂಡ್ರನ ತಮಿಳು ದೇಗಿರ. ಪುಲನ್ಗಳಿಂದಲೇ ಕಣ್ಣು ಕಿವಿ ಮೂಕು ನಂಗೆ ನಾಲಂಗೆ ಕೈ ಕಾಲು ಇತ್ತ ಪುಲನ್ಗಳು. ಇದು ತನ್ನುಡಿಯ ಕಂಟ್ರೋಲ್ನ ಮೂಳೆಯುಡಿಯ ಕಂಟ್ರೋಲ್ಗೆ ಇಲ್ಲ ಆಯ್ಬಿಟ್ರ. ಕಂಟ್ರೋಲ್ ಇಲ್ಲದವಣಿ ಆಟೋಮೆಟಿಕ್ಕಾಗಿ ನಂಗೆ ಕೆಟ್ಟ ಮಾತಾಡಿನೋ ಬೇರೆ ತೇವಿಲ್ಲದ ಮಾತಾಡಿನೋ ತೇವಿಲ್ಲದ ಕಾರ್ಯ ಮಾಡೋ ಮುಡಿಚಿ ಮನೆಗೆ ಹೋಗಿ ಸಮಾಧಾನವ ಕುಳದಾಗಿಂದಾಡುತ್ತಾ ನಂಗೆ ಏನೋ ತಪ್ಪು ಮಾಡಿಬಿಟ್ಟೋ ಎಂಬುದು ಆಗತ್ತೆ ಅಲ್ಲಿ ತೋರ ಅಂದ ಹೇಗಿರ. ಆಗ ಆ ಥರ ಬಾಪನೇ ನಂಗೆ ಅದನ್ನು ಅಂದರೆ ಒಳ್ಳವರು ಏನಾಗಿರ ತನ್ನೈ ತಾನ್ ಕಾಕಿನ್ ಸಿನಂ ಕಾಕ ಅಂದ ಹೇಗಿದ. ಒಂದು ಮಂಚ ತನ್ನತ ಕಾಪಾತೋದು ಎಂಬುದು ಆಗಿದಲ್ಲ ಮೊದಲು ಕೋಪವ ನೀ ಇಲ್ಲದ ಮಾಡು, ಕೋಪ ಬರಾದಂಗೆ ಮಾಡು, ಅತ್ತ ಮಾಡಿಬಿಳಿಯೇ ನಿನ್ನ ನೀ ಕಾಪಾತಿದಂಗೆ ಆರ. ಇದು ಅದ್ಭುತವಾದ ಒಂದು ಎಡೆ. ತನ್ನೈತಾನ್ ಕಾಕಿನ್ ಸಿನಂ ಕಾಕ, ಆತ ಇಲ್ಲದ ಇಲ್ಲೆ ಆ ಕೋಪವೇ ನಂಗೆ ಕೊದ್ದರ, ಆ ಕೋಪವೇ ನಂಗೆ ನಾಶ ಮಾಡ್ರ, ಕೋಪವೇ ನಂಗೆ ಕೆಟ್ಟ ಹೆಸರು ಇಸ್ತಂದ್ರ. ಅಂದ ಒಂದು ಎಡೆಗೆ ತನ್ನೈತಾನ್ ಕಾಕಿನ್ ಸಿನಂ ಕಾಕ ಅಂದ ಒಂದು ವಾರ್ತೆಯ ಅದ್ಭುತವಾಗಿ ಹೇಗಿರ. ಇದನ್ನು ತಿರುನಾವುಕರ ಸ್ವಾಮಿ ಅವಕ ಒಂದು ಪಾಡಲ್ ಮೂಲೆಯವಾಗಿ ನನಗೆ ಹೇಗೋದು. ಮನಮೆನ್ನು ತೋಣಿ ಪಟ್ರಿ ಮದಿಯನ್ನು ಕೋಲೆ ಊನ್ರಿ, ಸಿನಮೆನ್ನು ಸರಕೆ ಏಟ್ರಿ ಸೆರಿ ಕಡಲ್ ಓಡುಂ ಪೋದು, ಮದನೆನ್ನು ಪಾರೈ ತಾಕಿ ಮರಿಯುಂ ಪೋದು ಅರಿಯವನ, ಉನೆಯರು ಉಣರ್ವೈ ನಲ್ಗಾಯ್ ಒಟ್ರಿಯೂರು ಉಡೆಯ ಕೋವೆಂದು ತಿರುನಾವುಕರ ಸ್ವಾಮಿ ಒಂದು ಪಾಡಲ್ದಗೆತ್ತಿ ಹೇಗಿರ. ಮನಮೆನ್ನು ತೋಣಿ ಪಟ್ರಿ, ಮನಮೆನ್ನು ತೋಣಿದಲ್ಲ ಮನಸ್ಸುಂಬ ಬೋಟು, ಈ ಮನಸ್ಸುಂಬ ಬೋಟು ಮನಮೆನ್ನು ತೋಣಿ ಪಟ್ಟಿ ಮದಿ ಎನ್ನು ಕೋಲೆ ಊನ್ರಿ. ಏನಂಗ ಟೂರ್ ಓಪನ್ ಎಲ್ಲ ನೋಡ್ರಾಕು ಬೋಟ್ ಓಪನ್ ಎರಡು ತುಡುಪಟ್ರ, ಆ ತುಡುಪದೋಗೆ ಅವಕ್ಕ ತಳ್ಳಿ ತಳ್ಳಿ ತಳ್ಳಿತ ಬೋಟ ಏಕಿನ್ನೋದಾರ. ಆಗ ಮನಸ್ಸುಂಬ ಬೋಟು ಅರಿವುಂಬ ತುಡುಪು ಮನಮೆನ್ನು ತೋಣಿ ಪಟ್ಟಿ ಮದಿಯನ್ನು ಕೋಲೆ ಊನ್ರಿ, ಸಿನಮೆನ್ನು ಸರಕ್ಕೆ ಏಟ್ರಿಯಿಂದ. ಸಿನಮ್ ಎಂಬತ್ತ ಈ ಅಡಿಗೆ ನಂಗೆ ನೋಡಬೇಕಾದ ಬೆಗುಳಿ ಕೋಪ ವರ್ಚ ಸೆನ ಇದನ್ನೇ ಸಿನಮ್ ಎಂಬತ್ತ ನಂಗೆ ಸೆನ ಅಂತ ಎಗಲಿ ಆಗಾಕು. ಸಿನಮೆನ್ನು ಸರಕ್ಕೆ ಏಟ್ರಿಯಿಂದ ಬೋಟು ತುಂಬ ಲಕೀಜು. ಈಗ ಹೊರಕದತ್ತು ಫಸ್ಟ್ ಬಸ್ದಾಗೆ ಊಟಿಗೆ ಬಂದ್ಬಿಳೇ ನಂಗೆ ನೋಡಾಕು ಏ ಅಟ್ಟಿಯೋಗ ವ್ಯವಸಾಯ ಮಾಡಿಯಾರವೋ ಆ ವ್ಯವಸಾಯ ಮಾಡೋ ಎಡೆಯಿಂದ ಅವಕ್ಕೆ ನಂಗೆ ಕಾಯಿಕರಿ ಎಲ್ಲವ ಲಗೇಜು ಹಾಕಿಂಡು ಮುಂದೆ ಗೌರ್ಮೆಂಟ್ ಬಸ್ ಬಂದಾರ ನೋಡಿವಿ ಆ ಬಂಡಿ ಪೂರ ಲಗೇಜ್ದ ಅಟ್ರ. ಯಾಕಂದ್ರೆ ಅದು ವ್ಯವಸಾಯ ಮಾಡೋಕೆ ಉಡವರ ಸಂದಿ ಎತ್ತಿ ಒಪ್ಪೋದು ಮಾರ್ಕೆಟ್ ಎತ್ತಿ ಒಪ್ಪೋದು ಅದು ತಪ್ಪಿಲ್ಲ. ಉದಾಹರಣೆಗೆ ಏನು ಎತ್ತಮಾಕೆ ಬಸ್ಸು ತುಂಬ ಇಲ್ಲ ಪಿಕಪ್ ತುಂಬ ಆ ಸರಕು ಏನೋ ಸರಕು ಕಾಯಿಕರಿ ಅಡದಿಯೋ ಅದೇ ಮಾಕೆ ನಂಗೆ ಮನಸ್ಸುಂಬ ಬೋಟುದೋಗೆ ಸಿನಮೆನ್ನು ಸರಕ್ಕೆ ಏಟ್ರಿ. ಫುಲ್ ಲಕ್ಕೇಜ್ ಒಂದೇ ಲಕ್ಕೇಜು ಏನಂದಲೆ ಕೋಪಾಂಬ ಲಕ್ಕೇಜ್. ಸಿನಮೆನ್ನು ಸರಕ್ಕೆ ಏಟ್ರಿ ಸೆರಿ ಕಡಲ್ ಓಡುಂ ಪೂದು. ಈ ಬೋಟು ಅತ್ತೇನ ದೊಡ್ಡ ಹಳ್ಳದೋಗೆ ಇದು ಹೋಗಿಂಡಡದೆ ಅತ್ತ ಓಪನೆ ಮದನೆನ್ನು ಪಾರೈ ತಾಕಿದ. ಕಾಮಂ ಆಸೆ ಎಂದು ಹೇಗಬೇಕಾದ ನಾ ಎಂಬ ಆಣವ ಅಂದು ಹೇಗಬೇಕಾದ ಪಾರೆ ಹೋದಾಗ ಈ ಬೋಟು ಅತೇ ಹೋಗಿ ಮೋದಿರ. ಆ ಮೋದಿದವಣಿ ಸುಕ್ಕು ನೂರಾಗಿ ಓಡಾದರ. ಭಗವಾನೇ ಈಶ್ವರ ಶಿವಪೆರುಮಾನೇ ಆ ಜಾಮದೋಗೆ ನಾ ನಿನ್ನ ವೇಂಡೋನೆಂಗೆ ಏನಾಗ ನೀ ಅರುಳ್ತಾ
ಯಾಕಂದ್ರೆ ಆ ಜಾಮ ನನಗೆ ಫೆಡ್ಅಪ್ ಆಗಿಬಿಟ್ನೋ, ಆ ಜಾಮ ನನಗೆ ಕುಳಂಬಿಬಿಟ್ನೋ, ಆ ಜಾಮದ ಬಂದು ನಂಗೆ ನೆಲೆ ನಂಗೆ ಇಳಿದ್ಬಿಟ್ನೋ. ಭಗವಾನೇ ಆ ಜಾಮದ ಶಿವಾಯ ಎಂದು ಏಗಬೇಕಾದ, ನಾರಾಯಣ ಅಂದು ಏಗಬೇಕಾದ, ಅಮ್ಮ ಅಂದು ಕೊರಚಬೇಕಾದ ಒಂದು ಪಕ್ವತ ಅಂತ ಕೇಪನೆ. ಆ ಬಂಡಿ ತುಂಬ ನಂಗೆ ಏನಾಕಿದೋ ಸಿನಮೆನಂ ಸರಕಿ ಇಟ್ಟಿಂದ ಕೋಪ ಅಂಬತ್ತ ನಗಗ ಒಬ್ಬೊಬ್ಬಗ ಅಳವಿಲ್ಲಾದ ಅಳವು ಕೋಪ ಆಡದೆ, ಒಬ್ಬೊಬ್ಬಗ ಮೂಕು ನುನಿಯೋಗ ಕೋಪ ಆಡದೆ ಎಂದಿರ ಅತೇ ಎಂಬುದ ಮುಂದೆ ಆಸಗ ಟೆನ್ಷನ್ ಆಯ್ಬಿಟ್ಟಾರ. ಅದು ಅಕ್ಕ ಎರಡಿಟ್ಟಿಂದ ಹೇಗೋದ ಯುವಕರುಡಿಯ ತನ್ಮೆಂದೇ ಒಂದು ಅರಿವಿಲ್ಲ. ಕೋಪ ಬದ್ಧ ಹೊಡೆದು ಈ ಮಾತು ಆಡೋದು ಈ ಮಾತು ಆಡಕೊಡೋದು ಎಂಬ ಒಂದು ತನ್ಮೆಯೇ ಇಲ್ಲದ ಆಯ್ಬಿಟ್ರ ಆಗತ್ತೆ ಏನಾರಂದಲೇ ರಕ್ತ ಕೊದುತ್ತರ ಅಂದಿದ್ದ. ರಕ್ತ ಕೊದಿಪು ಅಂದ ಏನು ಇಲ್ಲ, ಬ್ಲಡ್ ಪ್ರೆಷರ್ ಎಂದು ಹೇಗೋದು ಬಂದು ಕೋಪ ಎಂದ ಬರಬೇಕಾದ ಒಂದು ನೆಲೆ. ಆಗ ನನಗೆ ಕೋಪ ಪಟ್ಲೆ ಏನಾರ ಒಡಲ್ ಬಂದು ತನ್ನ ನೆಲೆಯೂ ಇಡಂದರ, ಆಡಾದ ಮಾತ ಆಡಿರ, ಮಾಡಾದ ಗೆಲಸ ಬಗ್ಗಿದಾರ. ಆಗ ನಂಗೆ ಏನು ಮಾಡೋದು, ಈ ಕೋಪ ಎಂಬುದು ಬಂದು ನನಗೆ ಬಂದ ಒಡನೆ ಮನಿದ ತನ್ಮೆಯ ನಂಗೆ ಇಡಂದನು, ಮನಿದ ನೇಯ ಮಂದಿ ಹೇಗೆ ನೋಡಿ ಅದನ್ನು ನನಗೆ ಇಡಂದನು. ಅದು ಎದನಿಂದ ಕೋಪ, ಅದನಿಂದ ನಂಗೆ ಏನು ಮಾಡೋದು, ಆ ಕೋಪ ಎಂಬುದನ್ನು ಇಲ್ಲಾದ ಮಾಡೋದಾಗ ದಾರಿ ಏನ ಅರುದು ಏಸಾಗ ನಂಗೆ ಕೋಪ ಪಡಾದ ಇದ್ದನವೋ ಆಸಾಗ ನಂಗೆ ಒಳ್ಳಿತ್ತು. ಆಲೆ ಒಲಗ ತೆಗಿಬೇಕು ಏನಂದಲೆ ಕೋಪ ಪಡಾದಮ್ಮ ನೋಡಿ ಅವನೊಂದು ಇಳಚವಾಯ ಅಂದು ಕಣಕಾಕಾದಿಬ್ಬುದಿಗೂ ನನಗೆ ನಡುವುದು. ರಾಮಕೃಷ್ಣರು ಅರ್ಮ್ಯಾದ ಒಂದು ಉದಾಹರಣೆ ಇದ್ದ. ಒಂದು ಹಾವು ಅಲ್ಲಿ ಓಪೋಕ್ರೆಲ್ಲ ತೊಂದರೆ ಮಾಡಿ ಸೀರಿ ಕಚ್ಚಿಂಡಿದ್ದ. ಅಲ್ಲಿ ದಾರಿ ಒಂದು ಜ್ಞಾನಿ ಬಂದ. ಆ ಜ್ಞಾನಿಯ ಕಚ್ಚಿನ ಎಂದೀಗಿ ಹಾವು ಬಂದ. ಆಗ ಹಾವು ನೋಡಿ ಕೇತ ಏನಾಗಾಗಿತ್ತು ಅನ್ಯಾಯ ಮಾಡ್ರೆ, ಜ್ಞಾನಿ ಅಪ್ಪನ ಹಾವು ಕೂಡ ಮಾತಾಡಿರ, ಏನಾಗಾಗಿತ್ತು ಅನ್ಯಾಯ ಮಾಡ್ರೆ, ದಾರಿ ಓಪೋಕ್ರ ತನ್ನ ಪಾಡು ಓಪನಿಂಗ್ ನೀವು ಬಿಡೋತ್ವ, ನೀವು ಮಾಡೋದು ಸರಿಯಿಲ್ಲ ಇನ್ನಿಮಿತ್ತ ಮಾಡಬೇಡ ಅಂದ. ಜ್ಞಾನಿ ಅಪ್ಪನ ಹಾವು ಮಾತ ಕೇತುಬಿಟ್ಟ. ಕೇತು ಅದು ಅದಿಗಿನ್ನಾಡು ದಾರ ಬಂದಲಿಯೋ ಅದು ಒಂದು ತೊಂದರೆ ಮಾಡದೇ ಇದ್ದ. ದೋಸಿ ಜನ ಆತು ಅದೇ ಜ್ಞಾನಿ ಅಲ್ಲಿದಾರಿ ಬಪ್ಪನೆ ಇದು ಸೋತು ಸುರುಂಡು ಸಾವ ನೆಲೆಯೋಗ ಈ ಹಾವು ಇದ್ದ ಅಂಬ. ಜ್ಞಾನಿ ಅದು ನೋಡಿ ಪರದಾಬ ಪಟ್ಟು ಅದನ್ನು ಹೋಗಿ ನೋಡಿ ಏಕೆ ಇದ್ದ ಇಟ್ಟೆ ಅಂತ ಕೇತ. ನಿನ್ನ ಮಾತ ಕೇತೆ ನಾ ಅದಿಗಿಂದ ಆಡು ಬಂದು ಕೋಪ ಪಡೋದು ಘನ ಅಂದೀಗಿ ನಾ ಇತ್ತಮಾಕಿಬ್ಬನೆ ಎಲ್ಲ ಎನ್ನ ಬಂದು ಏಳನವಾಗಿ ನೋಡಿ ನಂಗೆ ಇಳಿಚವಾಯ್ದೇನು ಇಲ್ಲ ಏಳನವ ನೋಡಿ ಎನ್ನ ಕಲ್ಲಿಟ್ಟು ಎನ್ನ ಈ ನೆಲಮಗ ಆಗಳಾಟ್ರು ಅಂದೇಯ್ದ. ಆಗ ಜ್ಞಾನಿ ಏಯ್ದ ನಾ ನಿನ್ನ ಕೋಪಪಟ್ಟು ಸೀರಿ ಹೊಲ್ಲದನ್ನು ಮಾಡಬೇಡ ಅಂತ ಹೇಗಿದೆ, ನಿನ್ನ ಸೀರ ಬೇಡ ಅಂತ ಹೇಗಿಲ್ಲ, ಯಾಕಂದರೆ ಸೀರಾದ ಇದ್ದಲೇ ನಂಗೆ ವಿತ್ತಮಾಕತ್ತ ತಪ್ಪ ನೆನಚ್ಯಾರ ಎಂದು ಅರಿವುರ ಹೇಗಿದ್ದಾಗಿ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಉದಾಹರಣೆ ಇದೆ. ಯಾಕಂದರೆ ಆತ ಕೋಪ ಪಡಾದ ಇಬ್ಬೋಕರೋಡ ನಂಗೆ ಬಂದು ಇಮ್ಮ ತಂಡಾರದಮ್ಮ ಅಂತ ಈಗ ನೆನಚೋಕಾಗ ಎಡಬಿಡಕೂಡಾದು, ಅಲ್ಲ ನಂಗೆ ಆ ಕೋಪಕ್ಕೆ ಉಟ್ಪಟ್ಟು ನಂಗೆ ಕೆಟ್ಟ ಕಾರ್ಯ ಮಾಡಕೂಡೋದು ಮತ್ತು ಮುಖ್ಯವಾದ ಮಾತು. ಆಗ ಈ ಕೋಪ ಎಂಬುದು ಬಂದು ತೇವೆಯಿಲ್ಲದ ಒಂದು ಅಲ್ಲ ಒಂದೊಂದು ಮನುಷ್ಯನವು ಎಲ್ಲಿಯೋಗೆ ದಾರಿ ಬಿಡ್ತೀರ ಅಂದರೆ ನಂಗೆ ಸುಯನ್ನೆಲ್ಲ ಎಂಬುದು ತಾಂಡವ ಆಡೋನೇ ಕೋಪ ಬಪ್ಪನೇ ನಂಗೆ ಅಡಿಕಡೆ ಈಗಿನ ಭಗವದ್ಗೀತೆ ಕೂಡ ಭಗವಾನ್ ಒಂದು ಕರ್ತಿ ಹೇಗಿರ ನಂಗೆ ಆಸೆ ಎಬ್ಬನೇ ಇದನ್ನು ನೋಡ್ರಾಕು ಒಂದು ಪೊರುಳ್ ಮೇಲೆ ಆಸೆ ಪಟ್ಟನು ಆ ಆಸೆ ನಂಗೆ ಅಡಗದ ಮುಡಿಯಾದೆ ದರಾಲು ಎಡಂಜಲಾಲೆ ಅವಕ್ರ ಮೇಲೆ ನಂಗೆ ಕೋಪ ಬಂದರ. ಆಗ ಅಮ್ಮನ ನಂಗೆ ಇಲ್ಲಾದ ಮಾಡೋದು ಎಂಬುದಾಗಿ ಕೋಪ ಮಲಿವೆ ಅಮ್ಮನ ನಂಗೆ ಹೊಲದಮ್ಮ ಅಂದಿಗೆ ನೆಂಚಿ ನಂಗೆ ಏನವೋ ಮಣ್ಣ ಅದಕ್ಕೂ ಕಾರಣ ಏನ ಆಸೆ ಪಡೋದು ಎಂದವು ಕೋಪ ಪಡೋದು ಬಪ್ಪತ್ತ ಅದಕ್ಕೆ ಕಾರಣ ಅಂದಿಗಿರ. ಅದು ಮಾಕೆ ಕೋಪ ಎಂಬುದು ಬಂದು ಯಾಸಾಗ ನಂಗೆ ಬಂದಲಿವು ಒಡಂಬುಗ ಒಲ್ಲ ಅಂದ ಒಳ್ಳುವರೆಯಿದಂಗೆ ಕೋಪವ ಕಟ್ಟುಪಡ್ತೋದಾಗ ಒಂದೇ ಒಂದು ದಾರಿ ಏನಂದರೆ ಭಗವಾನ್ ನಾಮತ ದೇವರ ನಾಮ ನನಗೆ ಹೇಗೆ ಪ್ರಾರ್ಥನೆ ಮಾಡಿ ನನಗೆ ಎರ್ಕನಿದೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಭಗವಾನೇ ಈ ಕೋಪವ ನನಗೆ ತರಬೇಡ ಈ ಟೆನ್ಷನ್ ನನಗೆ ಬೇಡ ಎಂದೀಗಿ ದಾರ ದಾರ ಟೆನ್ಷನ್ ಆಪ ಜಾಮದ ಟೆನ್ಷನ್ ಆಗದೆ ಸಮಾಧಾನವಾಗಿ ಇದ್ದಾರೋ ಅವಕ್ಕೆ ಸಮಾಧಾನವಾಗಿದ್ದಾರ ಈ ಕೋಪಕ್ಕೆ ಉಟ್ಬಿಟ್ಟು ಅವಕ್ಕೆ ಸಮಾಧಾನವಾಗಿ ಇಬ್ಬುದು ಮುಡಿಯ. ಆಗ ನಂಗೆ ಸಮಾಧಾನ ಬೇಕಾ ನಂಗೆ ಬಂದು ಟೆನ್ಷನ್ ಆಗಿ ಅದೋಗ ಬಂದು ನಂಗೆ ಒಂದು ಸಮಾಧಾನ ಇಲ್ಲದ ಪದ ಅಂದರೆ ನಂಗೆ ಸಮಾಧಾನ ಬೇಕು ಎಂಬುದಾಗಿದಲೇ
ಕೋಪಕ್ಕೆ ನನಗೆ ಎಡೆ ಕೊಡಾದು ಇಬ್ಬದು ಅಂಡಾಡ ವಾಕ್ಯಕ್ಕೊಂದು ಕುನ್ನ 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 ಜೋಲಿಯಲ್ಲಾಗ ನನಗೆ ಕೋಪ ಪಡೋತ್ತಾ ಮನೆಯೋಗೆ ಒಂದು ಅಮೇದಿ ಇಲ್ಲಾದಿದ್ದೋ ಕಾರಣ ಯಾಕಂದರೆ ಎತ್ತಿದ್ದೆಲ್ಲ ಕೋಪ ಪಟ್ಟಿದ್ದಲೆ ಎತ್ತಿದ್ದೆಲ್ಲ ಸಿಡಿ ಮುಂಚೆ ಇದ್ದು ಉಂಡಿದ್ದಲೆ ಆ ಮನೆ ಬಂದು ಒಂದು ಅಮೇದಿ ಆಡುವ ಆ ಮನೆಗೆ ಬಂದು ಒಂದು ಉರುಪಡಿ ಇಲ್ಲಾದಟ್ರ ಅದುಗ ನನಗೆ ಏನು ಮಾಡಿದಲೆ ಕೋಪ ನನಗೆ ಬೇಡ ಕೋಪ ಬಂದು ಸಾಪಗೆ ಎಡೆ ಕೊಟ್ರ ಅಂತ ಹೇಗೆ ಕೇತುಂಡು ಕೋಪ ಅಪ್ಪನೆಯೆಲ್ಲ ಅಲ್ಲಿಂದ ಸ್ವಲ್ಪ ವೆಲಗಿ ಈ ಕಡೆ ಬಾರ್ವಿ ದೋಸೆ ನೀರ ಕೊಡುತ್ತಲೆ ಕೋಪ ಕಮ್ಮಿ ಆರಾಮದು ಒಂದು ಸೈಕಾಲಜಿಕಲ್ ಪಾಯಿಂಟಾ ಹೇಗಿರ ಎಲ್ಲಿ ಯೋಗ ಸಂಡೆ ಆರೋ ಸಂಡೆ ಅಂದ ಈ ಕಡೆ ಬಾ ಫಸ್ಟು ಎರಡಾವದು ನೀರ ಕೊಡಿ ನೀರ ಕೊಡುತ್ತಲೆ ಆ ಟೆನ್ಷನು ಕೋಪ ಕಮ್ಮಿ ಆರ ಅಂದ ಈರ ಇದನ್ನು ಬಿ ಪಿಗೆ ಕಾರಣವೇ ನಂಗೆ ಮನಸ್ಸು ಅಮೈದು ಇಲ್ಲದೆ ಅಲೈಪಾಂಜನತ್ತ ಈ ಬಿ ಪಿ ಒಪ್ಪದು ಕಾರಣ ಅದು ಒಂದೇ ರಿಲೇಕ್ಷನ್ ಏನಂದರೆ ಒಂದು 20 ನಿಮಿಷ ದಯಮಾಡಿ ಒರಕದೋ ಸಂತೋ ಪೂಜೆ ರೂಮದಾಗ ಕುಳಿವಿ ಒಂದನವೇ ನೆನಚಿ ಒಂದು ಧ್ಯಾನ ಮಾಕಿ ಸ್ವಾಮಿ ನಾಮವು ಹೇಗೆ ಕಂದಷ್ಠಿ ಕವಸ ಇವ ಹೇಗೆ ಅರಿಯ ಇಲ್ಲ ಶಿವಪುರಾಣವು ಹೇಗೆ ಅರಿಯ ಇಲ್ಲ ಶಿವನಾಮವು ಹೇಗೆ ಅರಿಯ ಇಲ್ಲ ಸಹಸ್ರ ನಾಮವು ನನಗೆ ಹೇಗೆ ಅವಕ್ಕವಕ್ಕೆ ಏದು ಪಿರಿಯವೋ ಆ ಪಿರಿಯವಾದನ್ನ ಒಂದು 20 ನಿಮಿಷ ಕುಳಿದು ಹೇಗಿಲ್ಲ ಕೋಪ ಬಪ್ಪದು ಕಮ್ಮಿ ಆರ ಟೆನ್ಷನ್ ಕಮ್ಮಿ ಆರ ಬಿ ಪಿ ಕಮ್ಮಿ ಆರ ಅಂದರೆ ಇಂದು ಡಾಕ್ಟ್ರಿಗೆ ಎತ್ತಿ ಹೇಗೋ ಒಂದು ಜೋಲಿ ಅದನ್ನಿಂದ ಭಗವಾನ್ ನಾಮವೇ ಹೇಗೆ ಕೋಪ ಪಟ್ಲ ಅಲ್ಲಿಂದ ತಿರುಗಿ ಬಾರಿವೆ ನೀರ ಕುಡಿವೆ ಇತ್ತಮಾಕೆಲ್ಲ ಪೈರಿಸಿ ಬಂದಲತ್ತ ನಂಗವೂ ನಂಗೆ ಒಳ್ಳಂಗಿರಾಕು ಕುಟುಂಬವೂ ಕಾಪಾತಾಕು ಹಟ್ಟಿಯೂ ಕಾಪಾತಾಕು ಸಮುದಾಯ ಕಾಪಾತಾಕು ಅದು ಒಂದೇ ಕಾರಣ ಸಮಾಧಾನ ನನಗೆ ಬೇಕು ಆ ಸಮಾಧಾನ ನನಗೆ ಬೇಕು ಅಂದಲೇ ಪೊರುಮೆ ಬೇಕು ಪೊರುಮೆ ಆದಲೆ ಕೋಪ ಪಡಾದಿ ಬುದುಂಬ ಒಂದು ಮಾತ ಈಗಿಂಡು ಮಾತ ಮುಡಿಸಿನೇ ನನ್ರಿ ನಮಸ್ಕಾರ ಜೈ ಸದ್ಗುರು.